ಕಾರ್ಯದರ್ಶಿಗಳಿಗೆ ಅವೆಲ್ಲ ನಮ್ಮ ಪ್ರಮುಖ ಲೀಡರ್ಸ್ ಅನ್ಸುತ್ತಾ, ಇವತ್ತು ಪರ್ವೀಸರ್ ಇವತ್ತು ನನ್ನ ಲಾಸ್ಟ್ ಟೈಮ್ ಬಂದು ಅಣ್ಣ ಇವತ್ತು ಊಟಕ್ಕೆ ಬರಬೇಕು ಅಂತ ಕೇಳಿದ್ರು. ಆಯಿತು, ನಾನು ಗುರುವಾರ ಬರ್ತೀನಿ, ಇರೋದ್ರ ಆಚೆ ಹೋಗ್ತಾ ಇದ್ದೀನಿ, ಬೇರೆ ಕಂಟ್ರಿ ಹೋಗ್ತೀನಿ, ಬರ್ತೀನಿ ಅಂತ ಹೇಳಿದ್ದೆ. ಬಟ್ ಇಷ್ಟು ಅದ್ದೂರಿಯಾಗಿ ಮಾಡ್ತಾರಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಪರ್ವೀಸರ್, ನೀವು ಊಟಕ್ಕೆ ಕರೆದ್ರಿ, ಇಷ್ಟು ಅದ್ದೂರಿ ಮಾಡ್ತೀರಿ, ಇಷ್ಟು ನನಗೆ ಶಾಕಿಂಗ್ ನ್ಯೂಸ್ ಕೊಡ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ. ಇವತ್ತು ಒಂದು ಮಾತಂತ ಹೇಳಕ್ಕೆ ನಾನು ಇಷ್ಟ ಬೀಳ್ತೀನಿ. ನಾಲ್ಕೂವರೆ ವರ್ಷಗಳಿಂದೆ ಮನೆ ಕುಮಾರಸ್ವಾಮಿಗಳು ದೇವೇಗೌಡರು ನನಗೊಂದು ಸೋತಾಗ ಒಂದು ಮಾತು ಹೇಳಿದ್ರು, ಮಗನೇ ಧೃತಿಗೆಡಬೇಡ, ಸೋತಿದ್ಯಾ ಇವತ್ತು ಮನಸ್ಸು ಕೆಲಸ್ಕೊಬೇಡ, ಎಲ್ಲಿಂದ ನೀನು ಕಳ್ಕೊಂತೀಯ ಅಲ್ಲಿಂದ ಪಡ್ಕೊ ಅಂತಂದ್ರು. ಇವತ್ತು ನಾನು ಕಳ್ಕೊಂಡಿರ್ತಕ್ಕಂಥ ಎಲ್ಲಿ ಅಂದ್ರೆ, ನನ್ನ ಮೇಲೆ ಅಪಪ್ರಚಾರ ಮಾಡಿ, ನನ್ನ ಮೇಲೆ ವಿಡಿಯೋ ಬಿಟ್ಟು ನಾನು BJP ಹೋಗ್ತೀನಿ ಅಂತೇಳಿ ನನ್ನ ಮೇಲೆ ಅಪಪ್ರಚಾರ ಮಾಡಿ ನಿಮ್ಮನ್ನು ಎಲ್ಲಿ ದಿಕ್ಕಿಸಬಿಸಿದ್ರು. ಇವತ್ತು ನಾಲ್ಕೂವರೆ ವರ್ಷಗಳಿಂದ ನಾನು ಮುಳಬಾಗಿಲು ತಾಲೂಕಲ್ಲೇ ಇದ್ದೀನಿ, ನಿಮ್ಮ ಸೇವೆ ಮಾಡ್ತಾನೆ ಇದ್ದೀನಿ, ಯಾರು ಬಂದರೂ ನನ್ನ ಹತ್ರ ಸಹಾಯ ಮಾಡ್ತಾ ಇದ್ದೀನಿ, ಪಕ್ಷದಿಂದ ಮಾಡ್ತಾ ಇದ್ದೀವಿ. ಆದರೆ ಗೆದ್ದು ಹೋಗಿರ್ತಕ್ಕಂಥ ಬೇರೆಯವರು ಇದ್ದಾರೆ. ಬಟ್ ನಾನು BJP ಕೊಟ್ಟು ನನ್ನ ಅಪಪ್ರಚಾರ ಮಾಡಿ ಇವತ್ತು ಇಲ್ಲದ ಕಲಹ ತಂದಿಟ್ಟು, ಇಲ್ಲದ ಗಲಾಟೆ ತಂದಿಟ್ಟು, ಇವತ್ತು ರಂಜಾನ್ ಹಬ್ಬಕ್ಕೆ ಏನೇನಾಯಿತು ಪರ್ಮಿಷನ್ನು, ಇವತ್ತು ಬೇರೆ ಬೇರೆ ಕದಲೇನಾಯಿತು ತಮಗೆಲ್ಲ ಗೊತ್ತಿದೆ. ಒಂದೇ ನಾನು ಮಾತಾಡೋದು, ಆಲಂಗೂರು ಸೀನಣ್ಣನ ಅಧಿಕಾರದಲ್ಲಿ ಏನು ನಿಮಗೆ ಒಂದು ಒಂದು ಅಣ್ಣಾಗಿ ಒಬ್ಬ ಅಣ್ಣಾಗಿ ಒಬ್ಬ ತಮ್ಮನ ನಿಂತಿದ್ರು, ಇವತ್ತು ಅದೇ ಕಾರ್ಯಕ್ರಮವನ್ನ, ಅದೇ ಅವ್ರ ಹೆಸರನ್ನ ಉಳಿಸತಕ್ಕಂಥ ಕಾರ್ಯಕ್ರಮವನ್ನು ನಿಮ್ಮ ಹತ್ರ ಮಾಡ್ತೀನಿ. ಒಂದು ಯಾವುದೇ ಸ್ಟೇಷನ್ ಗಲಾಟೆ ಆಗಲಿ, ಇವತ್ತು ಸಾಲ ಮಾಡ್ತೀವಿ, ಇನ್ನು ಮುಂದಿನ ಸಾಲ ಮಾಡ್ತೀವಿ, ಯಾವುದೇ ಸ್ಟೇಷನ್ ಗಲಾಟೆ ಆಗಲಿ, ನೀವು ಕೇಳೋದು ಒಂದೇ, ಒಂದೇನು ವರ್ಷಕ್ಕೊಂದು ಬರ್ತಕ್ಕಂಥ ಬಕ್ರೀದ್ ಹಬ್ಬ, ರಂಜಾನ್ ಹಬ್ಬ ನಮ್ಮ ಆರಾಮ ಮಾಡ್ಕೊಳ್ಳೋಕ್ಕೆ ನಮಗೆ ಸೆಕ್ಯೂರಿಟಿ ಮಾಡಿಕೊಡಿ, ನಿಮ್ಮ ಜೊತೆ ನಿಂತು ನಿಮ್ಮ ಹಬ್ಬನ ಮಾತಾಡ್ತಕ್ಕಂಥ ಮಾಡಿಸ್ಕೊಡ್ತಕ್ಕ ಉರುಸಲು ಮಾಡಿಸ್ಕೊಡೋ ಜವಾಬ್ದಾರಿ ನನ್ನ ಜವಾಬ್ದಾರಿ. ಹಾಗೆ ಈಗಾಗಲೇ ಮೈನಾರಿಟಿ ಜನಾಂಗದ ನಮ್ಮ ಬಂಧುಗಳು ಬಂದು ನನಗೊಂದು ಮನವಿ ಮಾಡಿಕೊಟ್ಟಿದ್ದಾರೆ, ಉರುಸು ಮಾಡಲಿಕ್ಕೆ ನಮಗೊಂದು ಸೆಟ್ ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಮನೆ ಅಧ್ಯಕ್ಷರ ಗಮನಕ್ಕೆ, ಕವಲಿಗೆ ಒಂದು ಅಧ್ಯಕ್ಷರ ಗಮನಕ್ಕೆ ನಾನು ತಂದಿದ್ದೀನಿ. ಅದು ನಮ್ಮೆಲ್ಲರನ್ನೂ ಕರೆದು ಮಾತಾಡಿ ಅದನ್ನ ನಾವು ಈಗಾಗಲೇ ಒಂದು ಭಾನುವಾರಕ್ಕೆ ತೀರ್ಮಾನ ತಗೊಂತೀವಿ. ಆಲ್ರೆಡಿ ನಾವು ಕರೆದು ಮಾತಾಡ್ತಾರೆ, ಅವ್ರು ಬರಲಿ ಅಂತ ವೇಟ್ ಮಾಡ್ತಾರೆ. ಒಂದು ಮಾತಂತೂ ಹೇಳ್ತೀನಿ, ಇಲ್ಲಿ ತನಕ ಮಾಧ್ಯಮ ಮಿತ್ರರಿದ್ದಾರೆ, ಸಮೃದ್ಧಿ ಮಂಜುನಾಥ್ ಕೊಟ್ಟಿರ್ತಕ್ಕಂಥ ಒಂದು ಮಾತು ತಪ್ಪಿದ್ರೆ ಶಿಕ್ಷೆ ಕೊಡಿ. ನಾನು ಯಾವುದೇ ಒಂದು ಮಾತನ್ನು ಕೊಟ್ಟಿರ್ತಕ್ಕಂಥ ಮಾತನ್ನು ತಪ್ಪೋದಿಲ್ಲ. ಇವತ್ತು ನಾನು ನಿಮ್ಮ ಮುಂದೆ ಮಾತು ಕೊಡ್ತಾ ಇದ್ದೀನಿ, ಇವತ್ತೊಂದು ಮಾತು ಕೊಡ್ತೇನೆ, ನಾನು ನನ್ನ ಸಾಯ ತನಕ ನಾನು ನಿಮ್ಮ ಜೊತೆ ಇರ್ತೀನಿ. ಏನೇ ಕಷ್ಟ ಕಾರ್ಪುಣ್ಯ ಬಂದ್ರು, ಏನೇ ಪೊಲೀಸ್ ಸ್ಟೇಷನ್ ಬಂದ್ರು, ಏನೇ ಹಬ್ಬ ಬಂದ್ರು, ನಾನು ನಿಮ್ಮ ಮನೆ ಮಗನಾಗಿ ನಿಮ್ಮ ಜೊತೆ ಇರ್ತೀನಿ. ನಾನು ಕೇಳೋದು ಒಂದೇ, ಲಾಸ್ಟ್ ಟೈಮು ಎಲ್ಲ ವಾರ್ಡ್ಲಿಂದ ನನಗೆ ಮೋಸ ಆಗಿದೆ, ಅದು ನೀವು ಮೋಸ ಮಾಡಿದ್ದ, ಮೋಸ ಮಾಡಿಸಿದ್ರು ಆಯ್ತಲ್ವಾ. ಒಂದೇ ನಾನು ಕೈ ಮುಗಿದು ಕೇಳೋದೊಂದೇ, ಅಲ್ಲದೊಂದೇ ಕೇಳೋದು, ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ, ಒಂದು ಅವಕಾಶ ಮಾಡಿಕೊಡಿ, ಶಾಶ್ವತವಾಗಿ ನಾನು ಇರೋ ಥರ ನಾನು ಮಾಡ್ಕೊತೀನಿ. ನೀವು ಒಂದು ಅವಕಾಶವನ್ನು ಮಾಡಿಕೊಟ್ರೆ ನಾನು ಶಾಶ್ವತ ನಿಮ್ಮ ಜೊತೆ ಇರೋಕ್ಕೆ ನಾನು ಮಾಡ್ಕೊತೀನಿ ಅಂತ ಹೇಳ್ತಾ, ದಯವಿಟ್ಟು ಎಲೆಕ್ಷನ್ ಟೈಮಲ್ಲಿ ಸ್ಟಾರ್ಟ್ ಆಗ್ತವೆ ಆಪಾದನೆಗಳು, ಆವಧಿಗಳು ಅವು ಸ್ಟಾರ್ಟ್ ಆಗ್ತವೆ, ಯಾವುದಕ್ಕೂ ದುಡ್ಡುಗೇಡಬೇಡಿ. ಈಗಾಗಲೇ ನೀವು ಮೋಸ ಹೋಗಿದ್ರಿ, ಮತ್ತೊಮ್ಮೆ ಮೋಸ ಹೋಗ್ಲಿಕ್ಕೆ ಟ್ರೈ ಮಾಡಬೇಡಿ. ದಯವಿಟ್ಟು ಒಂದೇ ಅರ್ಥ ಮಾಡ್ಕೊಳ್ಳಿ, ನಾನು ನಿಮ್ಮ ಜೊತೆ ಇರ್ತೀನಿ, ಇಡೀ ನಮ್ಮ ನಾಯಕರು ನಮ್ಮ ಪಕ್ಷ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನೂರಾರು ಜನ ಇವತ್ತು ಸೇರ್ಪಡಾಗಿದ್ದಕ್ಕೆ. ಆಲ್ರೆಡಿ ಜಿಮ್ಮ ನಮ್ಮ ತಂಡದವರು ಈಗಾಗಲೇ ಮಾತುಕತೆ ನಡೆಸಿದ್ರು, ಜಿಮ್ಮು ಶಬೀರ್ ಭಯ್ಯ ಮಾತುಕತೆ ನಡೆಸಿದ್ರು, ಇಡೀ ನಮ್ಮ ಮುಳಬಾಗಲು ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಜಿಮ್ಮರ್ಸು ನಾನು ನಿಮ್ಮ ಜೊತೆ ಬರ್ತೀವಣ ಅಂತ. ನಾನು ನಿಮ್ಮ ಜೊತೆ ಇರ್ತೀನಿ, ನೀವೇನೇ ಕೇಳಿದ್ರು ಏನೇ ಮಾಡಿದ್ರು ನಾನು ನಿಮ್ಮ ಜೊತೆ ಇರ್ತೀನಿ. ಓಪನ್ ಅದಿದೆಯಲ್ಲ, ಒಬ್ಬರು ವ್ಯಕ್ತಿ ಇದ್ದಾರೆ, ಓಪನ್ ಇದೆಯಲ್ಲ, ತುಂಬ ದೊಡ್ಡ ಮಾತು. ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಮುಂದಿನ ದಿವಸಗಳಲ್ಲಿ ಕೂತು ಪ್ರತಿ ವಾರ್ಡಲ್ಲಿ ಬಂದು ಏನು ಸಮಸ್ಯೆಗಳಿದೆ, ಏನೇನು ಮಾಡಬೇಕು, ಎಲ್ಲವನ್ನು ಕುಲಂಕುಷವಾಗಿ ಚರ್ಚೆ ಮಾಡಿಕೊಂಡು ನಾವೆಲ್ಲ ಸೌಹಾರ್ದಿತವಾಗಿ, ಏನು ಇಂದು ನಾವಿಬ್ಬರು ಏನಿದ್ದೀವಿ, ಒಂದು ಸೌಹಾರ್ದಿತವಾಗಿ ಜೀವನ ನಡೆಸಲಿಕ್ಕೆ ಮುಂದಿನ ದಿವಸ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಧನ್ಯವಾದ ಮಾತು ಮುಗಿಸ್ತೇನೆ.